DMW, the video streaming app, download now. ನೋಡಿ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ವಿಮಾನಪುರ ಅಂದರೆ ಓಲ್ಡ್ ಏರ್ಪೋರ್ಟ್ ಹೆಚ್ ಐ ಇದೆಯಲ್ಲ ಆ ಬಡಾವಣೆಯಲ್ಲಿ ಹುಟ್ಟಿದವನು. ಅಂದರೆ ನಮ್ಮ ತಂದೆಯವರು ಹೆಚ್ ಐ ಎಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಅಲ್ಲೇ ಹುಟ್ಟು ಬೆಳೆದವನು. ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ NTM ಸ್ಕೂಲ್ ಅಂತಿತ್ತು. ಆ ಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸ ಕೊಟ್ಟೆ. ಚಿಕ್ಕ ವಯಸ್ಸಿಂದ ನನಗೆ ಕಲೆ ಬಗ್ಗೆ ಆಸಕ್ತಿ. ಈ ಸ್ಕೂಲ್ ಡೇಸು, ಈ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಫ್ಯಾನ್ಸಿ ಡ್ರೆಸ್ಗಳೆಲ್ಲ ಮಾಡೋದು ನನಗೊಂಥರ ಹವ್ಯಾಸವಾಗಿತ್ತು. ನನಗೆ ಒಂದು ಸಲ ಇಂಟ್ರೆಸ್ಟು ಅಂದರೆ ಈ ತೆಲುಗಲ್ಲಿ ಮಾಯಾ ಬಸಾರ್ ಅಂತ ಒಂದು ಪಿಕ್ಚರ್ ಬಂತು. ಅದರಲ್ಲಿ ಘಟೋದ್ಗಜ ವಿವಾಹ ಭೋಜನವಿದು ವಿಚಿತ್ರ ಭಕ್ಷಗಳಿದು ಅಂತ ಗದೆ ಹಿಡ್ಕೊಂಡು ಹಾಡ್ತಾನೆ. ಅದು ತುಂಬ ಇಷ್ಟ ಆಯಿತು ನನಗೆ. ನಾನು ನಮ್ಮ ತಂದೆಗೆ ಹೇಳಿದೆ. ನಮ್ಮ ತಂದೆ ನನಗೆ ಸಣ್ಣ ವಯಸ್ಸಿಂದ ಎನ್ಕರೇಜ್ ಮಾಡೋರು. ಅವರು ನನಗೊಂದು ಕಿರೀಟ, ಗದೆ ಎಲ್ಲ ಮಾಡಿಕೊಟ್ರು. ನಾನು ಕಚ್ಚೆ ಪಂಚೆ ಹಾಕ್ಕೊಂಡು ಗದೆ ಹಿಡ್ಕೊಂಡು ಸ್ಟೇಜ್ ಮೇಲೆ ಆ ಹಾಡು ಹೇಳ್ಕೊಂಡು ಎಲ್ಲರ ಹತ್ರ ಬೇಷ್ ಬೇಷ್ ಅನ್ಸ್ಕೊಂಡೆ. ನನಗೆ ಫಸ್ಟ್ ಪ್ರೈಸ್ ಬರೋದು. ಆವಾಗ ನಮಗೆ ಈ ಸ್ವೀಟ್ ಪಾಕೆಟ್ಟು, ಈ ಜಾಮೆಟ್ರಿ ಬಾಕ್ಸು, ಈ ಇಂಥವೆಲ್ಲ ಕೊಡೋರು. ಸರಿ, ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನು ಮಾಡಿ ಒಳ್ಳೆಯ ಹೆಸರು ತೊಗೊಂಡ್ಬಿಟ್ಟೆ. ಈಗ ನನಗೆ ಹೆಂಗೆ ಸರಿಗಮ ವಿಜಯ್ ಅಂತಾರೋ ಆವಾಗ ಘಟೋದ್ಗಜ ಅನ್ನೋರು ನನಗೆ. ಅವನು ಘಟೋದ್ಗಜನ ಕರೆಯೋರು ಎಲ್ಲ ಕಡೆ ಅಷ್ಟು ಪಾಪ್ಯುಲರ್ ಆಗ್ಬಿಡ್ತು. ಹಾಗೆ ನನಗೆ ಈ ಕಲೆ ಬಗ್ಗೆ ಆಸಕ್ತಿಯಾಗಿ ಮಿಡ್ಲ್ ಸ್ಕೂಲಿಗೆ ಬಂದಮೇಲೆ ಶಾಲಾ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾಯಿದ್ದೆ. ಅಲ್ಲಿ ಜನ ಮೆಚ್ಚಿಕೊಂಡ್ರು. ನನಗೂ ಒಂದು ಹುಮ್ಮಸ್ಸು ಬಂತು. ಯಾವಾಗ ಜನ ಮೆಚ್ಚಿಕೊಂಡು ಬೆನ್ನು ತಟ್ಟಿದ್ರೋ, ಓ ನನ್ನಲ್ಲೂ ಸ್ವಲ್ಪ ಆದರೂ ಕಲೆ ಇದೆ, ನಾನು ಒಬ್ಬ ಕಲಾವಿದ ಆಗಬಹುದು ಅಂತಕ್ಕಂಥದ್ದೊಂದು ಖುಷಿಯಾಗಿ ಆವತ್ತಿಂದ ನಾನು ಸಣ್ಣ ಪುಟ್ಟ ನಾಟಕಗಳಲ್ಲಿ ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲೇ ಸಣ್ಣ ಸಣ್ಣ ಡ್ರಾಮಾ ಕಾಮಿಡಿ ಸ್ಕ್ರಿಪ್ಟ್ಗಳನ್ನೆಲ್ಲ ಬರೆದು ಅದನ್ನು ಅಲ್ಲಿ ಸಿಕ್ಕಾಪಟ್ಟೆ ಈ ರಾಜ್ಯೋತ್ಸವ, ಗಣೇಶ ಹಬ್ಬ, ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲಾದರೂ ಹೋಗಿ ನಾನೇ ಫ್ರೀಯಾಗಿ ಮಾಡ್ತಾಯಿದ್ದೆ ಸ್ಟೇಜಲ್ಲಿ. ಈ ಹೆಚ್ ಎಲ್ಗೆ ಹೋಗ್ಬೇಕಾದ್ರೆ ದುಮ್ಲೂರು ಅಂತ ಬರುತ್ತೆ, ಅಲ್ಲಿಂದ ಹಿಡಿದು ಮಾರತ್ತಳ್ಳಿವರೆಗೂ ಒಂದು 7-8 ಊರು ಬರುತ್ತೆ. ಗಣೇಶ ಹಬ್ಬಕ್ಕೆ ಎಲ್ಲ ಊರಲ್ಲೂ ನಾನೇ ಇಲ್ಲಿ ಪಾರ್ಟ್ ಮಾಡಿಬಿಟ್ಟು ಸೈಕಲ್ ಹೊಡ್ಕೊಂಡು ಇನ್ನೊಂದು ಕಡೆ ಹೋಗಿ ಅಲ್ಲಿ ಈ ಥರ ನಾನು ಮಾಡಿ 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 ನನಗೆ ಕಲೆ ಬಗ್ಗೆ ಆಸಕ್ತಿಯಾಗಿ ನಾನೊಬ್ಬ ಕಲಾವಿದನಾಗಬೇಕು ಅಂತ ಸ್ಕೂಲ್ ಡೇಸಲ್ಲಿ ತೀರ್ಮಾನ ಮಾಡಿಕೊಂಡೆ. ಅದೇ ಹೇಳಿದಲ್ಲ, ನಾನು ಯಾವಾಗ ಘಟೋದ್ಗಜ ಪಾಠ ಮಾಡ್ತೀನಿ ಅಂದರೆ ನಮ್ಮ ತಂದೆ ನನಗೆ ಕಿರೀಟ ಮಾಡಿ ಗದೆ ಮಾಡಿ ಕೊಟ್ಟು ಬೇಷ್ ಅಂತ ಬೆನ್ನು ತೊಟ್ಟರು. ಅವರು ಬಂದು ನೋಡೋರು, ಓ ಪರವಾಗಿಲ್ಲ, ನನ್ನ ಮಗನಲ್ಲೂ ಕಲೆ ಇದೆ, ಅವನಿಗೆ ಎನ್ಕರೇಜ್ ಮಾಡೋಣ ಅಂತ ನನಗೆ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಇದರಲ್ಲೂ ಅವ್ರು ಎನ್ಕರೇಜ್ ಮಾಡ್ತಾಯಿದ್ರು. ಸೊ ನಾನು ಶಾಲಾ ದಿನಗಳಾದಮೇಲೆ ಹೈಸ್ಕೂಲ್ಗೆ ಬೆಂಗಳೂರಿನಲ್ಲಿ ಮಿನರ್ವ ಸರ್ಕಲ್ ಹತ್ರ ದಯಾನಂದ ಹೈಸ್ಕೂಲ್ ಅಂತಿತ್ತು, ದಯಾನಂದ ಸಾಗರ್ ಅವ್ರದ್ದು, ಅಲ್ಲೋಗಿ ಸೇರಿಕೊಂಡೆ. ಹೈಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ನಮಗೆ ಕಲೆ ಎಲ್ಲೋದ್ರೂ ಬಿಡಲ್ವಲ್ಲ, ಸ್ಕೂಲ್ ಡೇಸ್ ಅಲ್ಲಿ ಇಲ್ಲಿ ಎಲ್ಲ ನಾಟಕಗಳು ಅದು ಇದು ಪಾರ್ಟ್ ಮಾಡಿ ಸ್ಕೂಲ್ ಡೇಸಲ್ಲಿ ಒಳ್ಳೆಯ ಹೆಸರು ತಗೊಂಡು ಅಲ್ಲೂ ನಾನೊಬ್ಬ ಕಲಾವಿದ ಅಂತ ಸಾಕಷ್ಟು ಬೇಡಿಕೆಗಳು, ಒಂದು ಉತ್ಸಾಹ, ಪ್ರೋತ್ಸಾಹ ಎಲ್ಲ ಸಿಕ್ತು. ಇವಾಗ ಈ ರೀತಿ ನಿಮ್ದು ಒಂದು ಬಣ್ಣದ ಲೋಕ ಜರ್ನಿ ಚಿಕ್ಕ ವಯಸ್ಸಿಂದಾನೇ ಸ್ಟಾರ್ಟ್ ಆಯ್ತು. ಸೊ ಅದು ಬೆಳೀತಾ ಬೆಳೀತಾ ಯಾವ ರೀತಿ ಹೊಸ ರೂಪ ಪಡ್ಕೊಂತು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಸ್ಕೂಲ್ ಡೇಸಲ್ಲಿ, ಪ್ರೈಮರಿ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಯಾವಾಗ ಈ ನಾಟಕಗಳು, ಈ ಫ್ಯಾನ್ಸಿ ಡ್ರೆಸ್ಗಳು, ಈ ಸ್ಕಿಟ್ಗಳು ಮಾಡಿ ಜನಗಳ ಹತ್ರ ಬೇಷ್ ಅನ್ನಿಸ್ಕೋತಿದ್ದೆ, ನನಗೆ ನನ್ನಲ್ಲೇ ಒಂದು ನಂಬಿಕೆ ಬಂತು, ನಾನು ಯಾಕೆ ಕಲಾವಿದನಾಗಬಾರ್ದು. ಆವಾಗ ಬರ್ತಾಯಿರೋ ಸಿನಿಮಾಗಳು ಅವು ಇವು ಎಲ್ಲ ನೋಡಿ ನಾನು ಒಬ್ಬ ಕಲಾವಿದನಾಗಬೇಕು ಅನ್ನೋ ಒಂದು ಆಸೆ ನನ್ನಲ್ಲೂ ಮೂಡ್ತು. ಆಗ ನಾನೇನು ಮಾಡಿದೆ, ಸ್ಕೂಲ್ ಡೇಸ್ ಎಲ್ಲ ಆದಮೇಲೆ ಗ್ಯಾಸ್ ಕಾಲೇಜ್ ಬೆಂಗಳೂರಲ್ಲಿ ಗೌರ್ಮೆಂಟ್ ಕಾಲೇಜು, ಅಲ್ಲಿ PUC ಹೋದೆ. ಅಲ್ಲೂ ನಾಟಕಗಳು ಮಾಡಿದ್ವಿ. ನಮ್ಮ ಒಕ್ಕೂಟ ಅಶೋಕ್ ಅಂತ ಕೇಳಿರ್ಬೋದು ಹೀರೋ ಅಶೋಕ್, ನಾನು ಒಟ್ಟಿಗೆ ಓದಿದವರು ಕಾಲೇಜಲ್ಲಿ, ನಾವಿಬ್ಬರು ಟೌನ್ ಹಾಲು ಕಲಾಕ್ಷೇತ್ರ ಅಲ್ಲೆಲ್ಲ ನಾಟಕ ಮಾಡ್ತಿದ್ವಿ. ಅಲ್ಲಿಂದ ನಾನು BA ಆನರ್ಸ್ಗೋಸ್ಕರ
ಮಲ್ಲೇಶ್ವರ ಮಲ್ಲಿ ಎಮ್ ಇ ಎಸ್ ಕಾಲೇಜಿಗೆ ಸೇರಿಕೊಂಡೆ. ಯಾವಾಗ ನಾನು ಎಮ್ ಇ ಎಸ್ ಕಾಲೇಜಿಗೆ ಸೇರಿದ್ನೋ ಅಲ್ಲಿ ಇಂಟರ್ ಕಾಲೇಜ್ ಡ್ರಾಮಾ, ಆಮೇಲೆ ಈ ಉಲ್ಲಾಲ್ ಶೀಲ್ಡ್ ಅಂತ ಬರೋದು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳು ಒಂದು ಇದು ಕಾಂಪಿಟೇಷನ್ನು ಉಲ್ಲಾಲ್ ಶೀಲ್ಡ್ ಅಂತ. ಆ ನಾಟಕಗಳಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಬೆಸ್ಟ್ ನಾಟಕ, ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಆ್ಯಕ್ಟ್ರು, ಈ ಥರ ಅವಾರ್ಡ್ಗಳೆಲ್ಲ ಬಂದು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಎಲ್ಲ ಕಡೆ ನನಗೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿ ಖಂಡಿತ ಎಲ್ಲರೂ ನನಗೆ ಹೇಳೋರು, ಏ ಬೇಸ್ಟ್ ನೀನು ಸಿನಿಮಾಲಿ ಟ್ರೈ ಮಾಡೋ, ನೀನು ಯಾಕೆ ಕಲಾವಿದ ಆಗಬಾರ್ದು ಅಂದ್ಬಿಟ್ಟು ನಾನು ಬಿ ಎ ಆನರ್ಸ್ ಆದಮೇಲೆ ಸಿನಿಮಾ ರಂಗಕ್ಕೆ ಬಂದೆ. ಸರ್, ಗ್ರ್ಯಾಜುಯೇಷನ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ಗಳೇನಿತ್ತು? ಗ್ರ್ಯಾಜುಯೇಷನ್ ಆದಮೇಲೆ ಏನೂ ಕೆಲಸ ಇಲ್ಲ. ಸಿನಿಮಾದಲ್ಲಿ ಪಾರ್ಟ್ ಮಾಡೋಣ ಅಂದರೆ ನಮ್ಮನ್ನು ಯಾರು ಕರ್ಕೊಂಡು, ನಮ್ಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ಈ ಸಣ್ಣ ಪುಟ್ಟ ನಾಟಕ ಅದು ಇದು ಮಾಡ್ಕೊಂಡು ಹಂಗೆ ಕಾಲ ಕಳೀತಾ ಇರ್ಬೇಕಾದ್ರೆ ನಮ್ಮ ಹೆಚ್ ಎಲ್ ಫ್ಯಾಕ್ಟ್ರಿಯಲ್ಲಿ ಒಬ್ಬರು ದೇವಯ್ಯ ಅಂತಿದ್ರು, ಅವರೊಂದು ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನನ್ನ ಬಗ್ಗೆ ಅವ್ರಿಗೆ ಭಾಳ ಉತ್ಸಾಹ, ಹೆಂಗಿದ್ರು ನೀನು ಕೆಲಸ ಇಲ್ಲ ಫ್ರೀ ಇದೆಯಲ್ಲ, ನಾವೊಂದು ಸಿನಿಮಾ ಮಾಡ್ತಾಯಿದ್ವಿ, ಗೀತಾ ಪ್ರಿಯ ಅಂತ ಒಬ್ಬ ದೊಡ್ಡ ಡೈರೆಕ್ಟ್ರ್ ಇದ್ದಾರೆ, ನೀನು ಹೋಗಿ ಅವ್ರ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡು. ನನಗೊಂದು ಖುಷಿ ಆಯಿತು, ಅಟ್ಲೀಸ್ಟ್ ಅಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಿ ಸೇರಿಕೊಂಡ್ರೆ ಸಿನಿಮಾದಲ್ಲಿ ಡೈರೆಕ್ಟ್ರ್ ಆಗದೆ ಹೋದರೂ ಪಾತ್ರ ಆದರೂ ಮಾಡ್ಬೋದಲ್ಲ ಅನ್ನೋ ಒಂದು ಆಸೆ ನನಗೆ ಬಂತು. ಆಗ ನಾನು ಗೀತಾ ಪ್ರಿಯ ಅವ್ರ ಹತ್ರ ಹೋಗಿ ಅಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಂದರೆ ಬೆಳವಲದ ಮಡಿಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ, ಫಸ್ಟ್ ಪಿಕ್ಚರು, ಗೀತಾ ಪ್ರಿಯ ಅವರು ಡೈರೆಕ್ಟ್ರು, ಕಲ್ಪನಾ ಹೀರೋಯಿನ್ನು, ರಾಜೇಶ್ ಹೀರೋ. ನಾನು ಗೀತಾ ಪ್ರಿಯ ಅವ್ರ ಹತ್ರ ಹೆಚ್ಚು ಕಮ್ಮಿ 6 ತಿಂಗಳು ಸ್ಕ್ರಿಪ್ಟ್ ಕೆಲಸ, ಯಾಕೆಂದರೆ ಗೀತಾ ಪ್ರಿಯ ಅವರು ಸ್ಕ್ರಿಪ್ಟ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. 6 ತಿಂಗಳು ಅವ್ರ ಜೊತೆ ಇದ್ದು ಸ್ಕ್ರಿಪ್ಟ್ ಬಗ್ಗೆ ಮಾಡಿ ಆಮೇಲೆ ಬೆಳುವಳದ ಮಡಿಲಲ್ಲಿ ಚಿತ್ರದಲ್ಲಿ ನಾನು ಸಹ ನಿರ್ದೇಶಕನಾಗಿ ಹೋಗಿ ಸೇರಿಕೊಂಡೆ. ನನಗೆ ಈ ಖಯಾಲು ಇರುತ್ತಲ್ಲ ಪಾರ್ಟ್ ಮಾಡಬೇಕು ಅನ್ನೋ ಖಯಾಲು ಎಲ್ಲಿಬಿಡುತ್ತೆ, ಹೇಗೋ ರಿಕ್ವೆಸ್ಟ್ ಮಾಡಿಕೊಂಡೆ. ಕಲ್ಪನಾ ಅವ್ರ ಹತ್ರ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾನು ಭಾಳ ಕ್ಲೋಸ್ ಆಗಿದ್ದೆ. ಕಲ್ಪನಾ ಅವ್ರಿಗೆಲ್ಲ ಹೇಳಿಕೊಂಡೆ, ಅವ್ರ ಗೀತಾ ಪ್ರಿಯ ಅವ್ರಿಗೆ ಬೈದ್ರು, ರೀ ಅವ್ರ ಪಾರ್ಟ್ ಮಾಡಿಸ್ರಿ, ಎಲ್ರಿಗೂ ಮಾಡಿಸ್ರಿ, ಅವ್ರು ಅಷ್ಟೊಂದು ಇದಾಗಿದ್ದಾರೆ, ಅವರೆಲ್ಲ ರೆಕಮೆಂಡ್ ಮಾಡಿದ್ರು. ಸರಿ ಬಿಡ ಅಂದ್ಬಿಟ್ಟು ಗೀತಾ ಪ್ರಿಯ ಅವರು ನನಗೊಂದು ಸಣ್ಣ ಪಾತ್ರ ಕೊಟ್ಟರು. ಅದರಲ್ಲಿ ಬಾಲಕೃಷ್ಣ ಊರಿನ ಪಟೇಲ, ಆ ಗಾಡಿ ಓಡಿಸೋನು ನಾನು. ಆ ಹಳ್ಳಿಲಿ ಹೆಂಗೆ ಅಂದರೆ ಅರ್ಧ ಇದು ತೆಗೆದು ಬಿಡಬೇಕು. ತೆಗಿತೀಯೇನಪ್ಪ ಅಂದರು, ತೆಗಿತೀನಿ ಬಿಡಿ ಸರ್, ಪಾರ್ಟ್ ಮಾಡಿಕೊಡ್ತೀನಿ, ಅರ್ಧ ಏನೋ ಪೂರ್ತಿನೇ ತಲೆ ಬೋಡಿಸ್ತೀನಿ. ಆಸೆ ನಮಗೆ, ಸರಿ ಹೋಗಿ ಅರ್ಧ ಬೋಡಿಸ್ಕೊಂಬಂದೆ, ಜುಟ್ಟು ಕಟ್ಟಿ ಗಾಡಿ ಓಡಿಸ್ಕೊಂಡು. ಫಸ್ಟ್ ನನ್ನ ಜೀವಮಾನದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದ್ದು ದೊಡ್ಡ ಕಲಾವಿದರು ಟಿ ಎನ್ ಬಾಲಕೃಷ್ಣ ಅವ್ರ ಜೊತೆ ನಿಂತ್ಕೊಂಡು ಡೈಲಾಗ್ ಹೇಳಿ ಫಸ್ಟ್ ಟೇಕೆ ಓಕೆ ಮಾಡಿದೆ. ನನ್ನ ಮೊದಲನೇ ಚಿತ್ರ, ಸಹ ನಿರ್ದೇಶಕ ಹಾಗೂ ಬಾಲಕೃಷ್ಣ ಅವ್ರ ಜೊತೆ ಮೊಟ್ಟ ಮೊದಲನೇ ಸಲ ಪಾತ್ರ ಮಾಡಿದೆ. ನನ್ನ ಒಂದು ಕೆಲಸ, ನನ್ನ ಒಂದು ಒಂದು ನಿಯತ್ತಿನ ಕೆಲಸ ನೋಡಿ ಗೀತಾಪ್ಪಿಯವರು ನನ್ನ ಜೊತೆಲೇ ಇಟ್ಕೊಂಡ್ರು. ಬಿಸುಗೆ, ಹೊಂಬಿಸಲು, ಹರಕೆ, ಈ ಎಲ್ಲ ಚಿತ್ರಗಳಲ್ಲೂ ನಾನು ಸಹ ನಿರ್ದೇಶಕನಾಗಿ ಪಾತ್ರ ಮಾಡಿ ಸಹ ನಿರ್ದೇಶಕನಾಗಿ ಅಲ್ಲಿದ್ದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ನಾನು ಅವ್ರ ಜೊತೆಲೇ ಓಡಾಡಿಕೊಂಡಿದ್ದೆ. ಹೀಗೆ ಇರಬೇಕಾದ್ರೆ ಸಿನಿಮಾನ ಹೆಂಗೆ ನಂಬೋದಪ್ಪ ಅಂತ ನನಗೆ ಎನ್ ಜಿ ಎಫ್ ಅಲ್ಲಿ ಕೆಲಸ ಬಂತು. ಕೆಲಸ ಸಿಕ್ತಲ್ಲ ಅಂದರೆ ಕ್ಯಾಶುವಲ್ ಲೇಬರ್, ಸರಿ ಯಾವುದೋ ಒಂದು ಕೆಲಸ ಅಂತ ಅವ್ರು ಸಿಕ್ತಲ್ಲ ಅಂದ್ಬಿಟ್ಟು ಒಪ್ಪಿಸಿದೆ. ಆಮೇಲೆ ಸಿನಿಮಾ ಅವಕಾಶ ಬಂತು. ಕ್ಯಾಶುವಲ್ ಆಗಿ ಹೋದರೆ ಲೀವ್ ಕೊಡಲ್ಲ, ಕ್ಯಾಶುವಲ್ ಲೇಬರ್ ಅಂದರೆ ಕೆಲಸಕ್ಕೆ ಹೋಗಲೇಬೇಕು. ಸೊ ವಿಧಿ ಇಲ್ಲ, ಸಿನಿಮಾ ಆಸೆ ಬಿಟ್ಬಿಟ್ಟೆ. 3 ವರ್ಷ ಕ್ಯಾಶುವಲ್ ಲೇಬರಾಗಿ ಕೆಲಸ ಮಾಡಿದೆ. 3 ವರ್ಷ ಚಿತ್ರವಾಯಿತು, ಅಲ್ಲಿ ನನಗೆ ಪರ್ಮನೆಂಟ್ ಕೆಲಸ ಸಿಕ್ತು. ಪರ್ಮನೆಂಟ್ ಆದಮೇಲೆ ಪ್ರೊಫೆಷನರಿ ಪಿರಿಯಡ್, 1 ವರ್ಷ ರಜಾ ಕೊಡಲ್ಲ, ಅಲ್ಲೂ ಪಿಕ್ಚರ್ ಬಿಟ್ಟೆ. ಹೆಚ್ಚು ಕಮ್ಮಿ 4-5 ವರ್ಷ ಚಿತ್ರರಂಗನ ಮರ್ತೇ ಬಿಟ್ಟೆ ನಾನು. ಆಮೇಲೆ ಖಯಾಲ್ ಬಿಡಲಿಲ್ಲ ನನ್ನ, ಹಾಗೂ ಈಗೂ ರಜೆಗಳಾಕ್ಕೊಂಡು ಹೋಗಿ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ. ಕೆಲಸಕ್ಕೆ ಬಹಳ ತೊಂದರೆ ಆಗಿತ್ತು, ನನಗೆ ಕೆಲಸದಿಂದ ಕಳಿಸೋ ಪರಿಸ್ಥಿತಿ ಬಂದ್ಬಿಡ್ತು. ಎಲ್ಲರೂ ಬಯ್ಯೋರು, ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳು ಬಿಡ್ತೀಯೇನಪ್ಪ, ಒಳ್ಳೆ ಫ್ಯಾಕ್ಟ್ರಿ ಇದು, ಎನ್ ಜಿ ಎಫ್ ಆವಾಗ 20% ಬೋನಸ್ಸು, ಅದನ್ನು ಬಿಟ್ಬಿಡ್ತೀಯ ಸಿನಿಮಾ ನಂಬಿಕೊಂಡು, ಸಿನಿಮಾ ಇವತ್ತು ಇರುತ್ತೆ ನಾಳೆ ಇವತ್ತು ಬೇಡ ಬಿಟ್ಬಿಡು ಸಿನಿಮಾ ಅಂತ ಅರ್ಧ ತಲೆ ತಿಂದು ಬೇಡಪ್ಪ ಅಂತ ಇನ್ನೊಂದು 3-4 ವರ್ಷ ಸಿನಿಮಾ ಬಿಟ್ಬಿಟ್ಟು ಕೆಲಸ ಮಾಡಿಕೊಂಡೇ ಇದ್ದೆ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.